ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಎಂಗೆ ಹಿನ್ನಡೆ. ಇವತ್ತು ದೂರುದಾರ ಆದೇಶದ ಪ್ರತಿ ಪಡೆದು ಲೋಕಾಯುಕ್ತಕ್ಕೆ ಸಲ್ಲಿಕೆ. ನಂತರವೇ ಎಫ್ಐಆರ್ ದಾಖಲಿಸಲಿರುವ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು. ಪತ್ನಿ ಹೆಸರಲ್ಲಿ ಮೂಡ ಸೈಟ್ಗಳನ್ನು ಪಡೆದ ಕೇಸ್. ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ. ಹೈಕೋರ್ಟ್ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಚಿಂತನೆ. ಸಿಆರ್ಪಿಸಿ 156(3) ಅಡಿಯಲ್ಲಿ ಕೇಸ್ ದಾಖಲಿಸಲು ಆದೇಶ. ಎ1 ಸಿದ್ದರಾಮಯ್ಯ ವಿರುದ್ಧ 10 ಹಲವು ಸೆಕ್ಷನ್ಗಳು. ಮೂಡ ತಲೆನೋವಿನಿಂದ ಹೊರಬರೋದು ಹೇಗೆ ಅನ್ನೋದೇ ಸದ್ಯ ಸಿಎಂಗೆ ಸವಾಲು. ಕೊಲೆ ಆರೋಪಿಗೆ ಶ್ರೀರಂಗಪಟ್ಟಣ ತಾಲೂಕು ಕಸಾಪ ಅಧ್ಯಕ್ಷ ಸ್ಥಾನ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಕರ್ನಾಟಕ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ರಮೇಶ್ ಬಂಡಿ ಸಿದ್ದೇಗೌಡ ಆಪ್ತ ಕುಮಾರ್ನನ್ನ ವಜಾಗೊಳಿಸಿ ಆದೇಶ. ವಿದ್ಯುತ್ ಪ್ರಸರಣದಲ್ಲಿ ಸ್ಥಳೀಯರಿಂದ ದೂರು. ಕಂಬದಲ್ಲಿ ಸಮಸ್ಯೆ ಬಗೆಹರಿಸಲು ಹೊಳೆ ಈಜಿ ಹೋದ ಮೆಸ್ಕಾಂ ಸಿಬ್ಬಂದಿ. ಪ್ರಮೋದ್ ಕಾರ್ಯದಕ್ಷತೆಗೆ ಸ್ಥಳೀಯರ ಮೆಚ್ಚುಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.